ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ನಾವು ವಿಲೋಮ ಅನುಪಾತ ಅಥವಾ ಇನ್ವರ್ಸ್ ರೇಷಿಯೋ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ನೇರ ಅನುಪಾತ, ವಿಲೋಮ ಅನುಪಾತ, ಸಂಯುಕ್ತ ಅನುಪಾತ ಇದೆ. ಸೊ ನೇರ ಅನುಪಾತ ಅಂದರೆ ಯಾವುದೇ ಒಂದು ಪರಿಮಾಣ ಹೆಚ್ಚಾದರೆ ಇನ್ನೊಂದರ ಪರಿಣಾಮ ಹೆಚ್ಚಾಗುತ್ತದೆ. ಓಕೆ, ವಿಲೋಮ ಅನುಪಾತದಲ್ಲಿ ಒಂದು ಪರಿಮಾಣ ಹೆಚ್ಚಾದರೆ ಇನ್ನೊಂದು ಕಡಿಮೆ ಆಗುತ್ತದೆ. ಸಂಯುಕ್ತ ಅನುಪಾತದಲ್ಲಿ ಮೂರು ಪದಗಳನ್ನು ಕೊಟ್ಟು ಇನ್ನೊಂದು ಪದವನ್ನು ಕಂಡುಹಿಡಿಯಿರಿ ಅಂದಾಗ ಇನ್ನೂ ಸಂಯುಕ್ತ ಅನುಪಾತ ಯೂಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವು ನೇರ ಅನುಪಾತ ಸ್ಟಾರ್ಟ್ ಮಾಡೋಣ. ಈಗ ನಾವು ನೇರ ಅನುಪಾತದ ಒಂದು ಪ್ರಾಬ್ಲಮ್ ನೋಡೋಣ. ಇದು ನೇರ ಅನುಪಾತ. ಓಕೆ, ಸೊ ಈ ರೀತಿ ನಿಮಗೆ ಪ್ರಾಬ್ಲಮ್ ಕೊಟ್ಟಾಗ 15 ರೂಗಳಿಗೆ 3 ವಸ್ತುಗಳನ್ನು ಕೊಂಡುಕೊಳ್ಳಬಹುದಾದರೆ 75 ರೂಗಳಿಗೆ ಕೊಂಡುಕೊಳ್ಳಬಹುದ ವಸ್ತುಗಳಷ್ಟು. ನೇರ ಅನುಪಾತದಲ್ಲಿ ನೀವು ಫಸ್ಟ್ ಈ ರೀತಿ ಕೊಟ್ಟಾಗ ನೀವು 15/75 ಈಕ್ವಲ್ ಟು 3/x ಅಂತ ತಗೊಳ್ಳಿ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನೀವು. ಓಕೆ, 15x ಈಕ್ವಲ್ ಟು 3×75. ಸೊ ನಿಮಗೆ ಎಕ್ಸ್ ಈಕ್ವಲ್ ಟು 15 ಆನ್ಸರ್ ಸಿಗುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ನೇರ ಅನುಪಾತ ಕೊಟ್ಟಾಗ ಒಂದರ ಪರಿಣಾಮ ಹೆಚ್ಚಾದರೆ ಇನ್ನೊಂದು ಪರಿಣಾಮ ಹೆಚ್ಚಾಗುತ್ತೆ. ಆ ಟೈಮ್ದಲ್ಲಿ ನೀವು ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಓಕೆ, ಸೊ 15 ÷ 75 ಸೇಮ್ ತೊಗೋಬೇಕು, 3/x. ಸೊ ಎಕ್ಸ್ ವಿಲ್ ಗೆಟ್ 15×x ಈಕ್ವಲ್ ಟು 3×75. ಸೊ ನಿಮ್ಗೆ ಎಕ್ಸ್ ವ್ಯಾಲ್ಯೂ 15 ಅಂತ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಈಗ ನಾವು ಇನ್ನೊಂದು ಪ್ರಾಬ್ಲಮ್ ನೋಡೋಣ. 2 ಚೆಂಡುಗಳ ಬದಲಾಗಿ 4 ಪೆನ್ನುಗಳನ್ನು ಪಡೆಯಬಹುದಾದರೆ 10 ಚೆಂಡುಗಳ ಬದಲಾಗಿ ಎಷ್ಟು ಪೆನ್ನುಗಳನ್ನು ಪಡೆಯಬಹುದು? ಸೊ ಮೊದಲು ನೀವು ಚೆಂಡುಗಳ ಬಗ್ಗೆ ಬರೀರಿ. 2/10 ಚೆಂಡುಗಳು ಈಕ್ವಲ್ ಟು 4/x. ಸೊ ಇದು ನೇರ ಅನುಪಾತವಿದೆ, ಅದಕ್ಕೋಸ್ಕರ ನೀವು ಇದನ್ನ ಎಕ್ಸ್ ಕಂಡಿಡಲಿಕ್ಕೆ 2x=4×10. ಸೊ x=40/2. ಸೊ x=20, ಆನ್ಸರ್ ಈಸ್ 20. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಈಗ ನಾವು ಇನ್ನೊಂದು ಪ್ರಾಬ್ಲಮ್ ನೋಡೋಣ, ವಿಲೋಮ ಅನುಪಾತದ ಮೇಲೆ. ಓಕೆ, ವಿಲೋಮ ಅನುಪಾತ ಅಂದರೆ ಒಂದರ ಪರಿಮಾಣ ಹೆಚ್ಚಾದರೆ ಇನ್ನೊಂದರ ಪರಿಣಾಮ ಕಡಿಮೆ ಆಗುತ್ತದೆ. ಒಂದು ಹೆಚ್ಚಾದರೆ ಒಂದು ಕಡಿಮೆ ಇರುತ್ತದೆ. ಸೊ ಪ್ರಾಬ್ಲಮ್ ನೋಡಿ, 40 km/h ವೇಗದಲ್ಲಿ ಸಾಗುವ ಸ್ಕೂಟರ್ ನಿಗದಿತ ದೂರವನ್ನು 6 ಗಂಟೆಗಳಲ್ಲಿ ಕ್ರಮಿಸುವುದು. ಅದೇ ದೂರವನ್ನು 60 km ವೇಗದಲ್ಲಿ ಕ್ರಮಿಸಿದರೆ ತೆಗೆದುಕೊಳ್ಳುವ ಸಮಯವೆಷ್ಟು? ಏನು ಹೇಳ್ತಿರೋದು, 60 km ಸ್ಪೀಡ್ನಲ್ಲಿ ಒಂದು ಸ್ಕೂಟರ್ ಹೋದರೆ ಅದು 6 ಅವರ್ಸ್ ತಗೊಳ್ಳುತ್ತೆ. ಅದೇ ಸೇಮ್ ದೂರ 60 km ದೂರವನ್ನು ಎಷ್ಟು ವೇಗದಲ್ಲಿ ಕ್ರಮಿಸಿದರೆ ಎಷ್ಟು ಸಮಯ ತೆಗೆದುಕೊಳ್ಳುವುದು? ಸೊ ಈಗ ನೋಡಿ, ನೀವು 40 km/h ಮತ್ತು 60 km ಈ ರೀತಿ ಬರೆಯಿರಿ. 40 60 = 6 hours/x. ಸೊ ವಿಲೋಮ ಅನುಪಾತ ಇದ್ದಾಗ ಏನು ಮಾಡಬೇಕು, ನೀವು ಇದನ್ನು ಎಕ್ಸ್ಚೇಂಜ್ ಮಾಡಿ. ಓಕೆ, ಈ ರೀತಿ ಎಕ್ಸ್ಚೇಂಜ್ ಮಾಡಿ ನೀವು. 40 60 = x/6. ಸೊ ನಿಮಗೆ ಆನ್ಸರ್ ಏನು ಸಿಗುತ್ತೆ, x=40×6/60. ಸೊ ದಟ್ ಈಸ್ ಈಕ್ವಲ್ ಟು ನಿಮಗೆ 4. ಸೊ x=4. ಸೊ ಈಗ ಇನ್ನೊಂದು ವಿಲೋಮ ಅನುಪಾತದ ಪ್ರಾಬ್ಲಮ್. 6 ಜನರು ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡುವರು, ಅದೇ ಕೆಲಸವನ್ನು 5 ಜನರು ಮಾಡಲು ಎಷ್ಟು ದಿನ ಬೇಕಾಗುವುದು? ಓಕೆ, ಸೊ ಈಗ ನೋಡಿ, 6 ÷ 5 = 10 ÷ x. ಸೊ ಇದು ವಿಲೋಮ ಅನುಪಾತ ಆಗಿರೋದ್ರಿಂದ ನೀವು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಓಕೆ, 6/5 = x/10. ಸೊ ನಿಮಗೆ ಆನ್ಸರ್ ಆಗುತ್ತೆ, x =
60, 10 into 6, 60 divided by 5. So answer is 12. X equal to 12. Next, Sanyukta Anupata bagge nodana. So iga naavu viloma anupatadalli Sanyukta Anupata bagge tilidukollona. So idralli on problems nodana. ಇದರಲ್ಲಿ ಮೂರು ಪದಗಳನ್ನು ಕೊಟ್ಟು ನಾಲ್ಕನೇ ಪದ ಕಂಡಿದ್ದೀರಿ ಅಂತ ಕೇಳ್ತಾರೆ ನಿಮಗೆ. ಓಕೆ, 480 ರೂ ಬೆಲೆ ಹಾಕಿ 8 ಜನರಿಗೆ 20 ದಿನಗಳಿಗೆ ಬೇಕಾಗುವುದು, 12 ಜನರಿಗೆ 15 ದಿನಗಳಿಗೆ ಎಷ್ಟು ಬೆಲೆ ಹಾಕಿ ಬೇಕಾಗುವುದು? ಸೊ ನೀವು ಕೊಟ್ಟ ಈ ರೀತಿ ಬರ್ಕೊಳ್ಳಿ ಫಸ್ಟು, 8 ಜನರಿಗೆ 20 ದಿನಗಳಿಗೆ 480 ರೂ ಅಕ್ಕಿ ಬೇಕಾಗುವುದು ಈಕ್ವಲ್ ಟು 12 ಜನರಿಗೆ 15 ದಿನಗಳಿಗೆ ಎಷ್ಟು ಅಕ್ಕಿ ಬೇಕಾಗುವುದು? ಈಗೇನು ಮಾಡಬೇಕಂದ್ರೆ ನೀವು ಈ 480 ಮತ್ತು ಎಕ್ಸ್ ಅನ್ನು ರೀಪ್ಲೇಸ್ ಮಾಡ್ಕೊಳ್ಳಿ. ಓಕೆ, 820 ಇಂಟು ಎಕ್ಸ್ ಈಕ್ವಲ್ ಟು 12 ಇಂಟು 15 ಇಂಟು 480. ಸೊ ಇದು ಎಕ್ಸ್ ಈಕ್ವಲ್ ಟು 12 ಇಂಟು 15 ಇಂಟು 480 ಡಿವೈಡೆಡ್ ಬೈ 8 ಇಂಟು 20. ಸೊ ನಿಮಗೆ ಆನ್ಸರು 540 ರೂ ಅಂತ.